ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 335. ಸೈತಾನನು ಯಹೋಶುವನಿಗೆ ಪ್ರತಿಪಕ್ಷಿಯಾಗಿ ಅವನ ಬಲಗಡೆಯಲ್ಲಿ ನಿಂತಿದ್ದನು. ಆಗ ಕರ್ತನ ದೂತನು ಸೈತಾನನಿಗೆ, ಸೈತಾನನೇ, ಕರ್ತನು ನಿನ್ನನ್ನು ಖಂಡಿಸಲಿ. ಹೌದು, ಯೆರೂಸಲೇಮನ್ನು ಆರಿಸಿಕೊಂಡಿರುವ ಕರ್ತನು ನಿನ್ನನ್ನು ಖಂಡಿಸಲಿ. ಅದು ಉರಿಯುವ ಕೊಳ್ಳಿಯಾಗಿದೆಯಲ್ಲ ಅಂದನು. ಜಕರಿಯ 3:1-2 ವಚನಗಳು. ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ಲೂಕ 10:18. ನಿನ್ನನ್ನು ನನ್ನ ಸೇವಕನನ್ನಾಗಿಯೂ ಸಾಕ್ಷಿಯನ್ನಾಗಿಯೂ ಆರಿಸಿಕೊಂಡಿದ್ದೇನೆ. ಅವರು ಕತ್ತಲೆಯಿಂದ ಬೆಳಕಿಗೂ, ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನಾನು ನಿನ್ನನ್ನು ಕಳುಹಿಸಿಕೊಡುತ್ತೇನೆ. ಅಪೋಸ್ತಲರ ಕೃತ್ಯಗಳು 26:16-18 ವಚನ. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿದು ಬಿಡುವನು. ರೋಮ 16:20. ಅಂತಹವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನನಿಗೆ ಒಪ್ಪಿಸಿಕೊಡಬೇಕು. 1 ಕೊರಿಂಥ 5:5. ಇವರು ದೇವ ದೂಷಣೆ ಮಾಡಬಾರದೆಂಬುದನ್ನು ಕಲಿತುಕೊಳ್ಳುವಂತೆ ಇವರನ್ನು ಸೈತಾನನಿಗೆ ಒಪ್ಪಿಸಿಕೊಟ್ಟೆನು. 1 ತಿಮೋತಿ 1:20. ಇಷ್ಟರೊಳಗೆ ಕೆಲವರು ದಾರಿ ಬಿಟ್ಟು ಸೈತಾನನ್ನು ಹಿಂಬಾಲಿಸಿದ್ದಾರೆ. 1 ತಿಮೋತಿ 5:15. ನಮ್ಮ ಕರ್ತನು ಸೈತಾನನೇ, ಅಂದರೆ ವಿರೋಧಿಯೇ, ಅಂದರೆ ಆತ್ಮನಿಗೆ ವಿರೋಧವಾದವನೇ, ತೊಲಗಿ ಹೋಗು. ಮತ್ತಾಯ 4:10. ಮತ್ತು ಪುನಃ ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ. ನನಗೆ ನೀನು ವಿಘ್ನವಾಗಿದ್ದಿ. ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದ್ದಲ್ಲ. ಮತ್ತಾಯ 16:23 ಎಂದು ಗದರಿಸಿದಾಗ ಆ ಮಾತುಗಳು ದೇವರ ವಿರುದ್ಧವಾದ ಅಭಿಪ್ರಾಯವನ್ನು ತಿಳಿಸುವುದಾಗಿದೆ. ದೇವರೊಂದಿಗಿನ ಸಾಮರಸ್ಯದಲ್ಲಿಯೂ ಇದೇ ಪರಿಸ್ಥಿತಿ ಕಂಡುಬರುತ್ತದೆ. ಪೇತ್ರನು ಸೈತಾನನ ಬಗ್ಗೆ, ಸೈತಾನನು ಗರ್ಜಿಸುವ ಸಿಂಹದ ಉಪಾಧಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. 1 ಪೇತ್ರ 5:8 ಎಂದು ಪ್ರಕಟಿಸುವಾಗ ಆತನು ನಮ್ಮ ವಿರೋಧಿ ಮಾತ್ರವಲ್ಲ, ಇಡೀ ಮಾನವ ಕುಲದ ವಿರೋಧಿ ಎಂದು ಬೋಧಿಸುವಂತೆ ಕಂಡುಬರುತ್ತದೆ. ಈ ಬಗ್ಗೆ ನಮ್ಮ ಕರ್ತನು ನೇರವಾದ ಖಂಡಿತವಾದ ನುಡಿಗಳಲ್ಲಿ ಇದನ್ನು ಪ್ರಕಟಿಸಿದ್ದಾನೆ. 12:31, 14:30, 16:11 ಇವುಗಳನ್ನು ಓದಿ ನೋಡಿರಿ. ಸೈತಾನನು ದೇವರ ಮಹಾವಿರೋಧಿಯೂ ಮಾತ್ರವಲ್ಲ, ಇಡೀ ಮಾನವ ಕುಲದ ಮಹಾವಿರೋಧಿಯೂ ಹೌದು ಎಂಬ ನಮ್ಮ ಕರ್ತನ ಪ್ರಕಟಣೆಯು ಯಾವ ರೀತಿಯಲ್ಲಿಯೂ ಒಂದು ಕಲ್ಪನೆ ಅಥವಾ ತಮಾಷೆಯ ಮಾತುಗಳಲ್ಲ, ಆದರೆ ಅದೊಂದು ಸರಳ ಸತ್ಯ. ಆತನು ನಮ್ಮ ಶತ್ರು, ಅಂದರೆ ಈ ಪ್ರಪಂಚದ ಮತ್ತು ನಮ್ಮ ಸ್ವಂತ ದೇಹವು ನಮ್ಮ ವಿರೋಧಿಗಳಲ್ಲ. ನಮ್ಮ ಸ್ವಂತ ದೇಹವು ನೂತನ ಸೃಷ್ಟಿಯನ್ನು ಯಾವುದೇ ಕಹಿಯಾದ ದ್ವೇಷದಿಂದ ವಿರೋಧಿಸುವುದಿಲ್ಲ ಅಥವಾ ಅದರ ಲೌಕಿಕ ಅಥವಾ ನಿತ್ಯ ನಿರಂತರವಾದ ಅನಾನುಕೂಲತೆಯ ರಚನೆಯಾಗಿಯೂ ಅಲ್ಲ. ಆದರೆ ಬಿದ್ದು ಹೋದ ದೇಹದ ಹಂಬಲಗಳು ನೂತನ ಸೃಷ್ಟಿಯ ಉತ್ತಮ ಹಿತ ಮಾತು ಆತ್ಮನನ್ನು ಪಡಕೊಂಡು ನಿರೀಕ್ಷೆಗಳ ವಿರುದ್ಧ ದಿಕ್ಕಿನಲ್ಲಿ ಎಂಬ ಕೇವಲ ಕಾರಣಕ್ಕಾಗಿ ಇದೇ ರೀತಿಯಲ್ಲಿ ಲೋಕದ ವಿರೋಧವು ದುರುದ್ದೇಶಪೂರ್ವಕವಾದುದ್ದಲ್ಲ. ಆದರೆ ಸಂಗತಿಗಳನ್ನು ವಿವಿಧ ಬೆಳಕಿನಡೆಯಲ್ಲಿ ನೋಡುವಾಗ ಹಿತದ ಸ್ವಾರ್ಥಪೂರಿತವಾದ ಭಿನ್ನತೆಯ ಕಾರಣ ಅದು ಸ್ವಾರ್ಥಭರಿತವಾಗಿದೆ. ಸೈತಾನನು ಮಾತ್ರವೇ ಇಚ್ಛಾಭರಿತನಾದ ಬುದ್ಧಿವಂತ ಪಿತೂರಿಗಾರನೂ ಆಗಿದ್ದಾನೆ ಮತ್ತು ಅತಿ ಅಮಾನುಷವಾದ ಬುದ್ಧಿವಂತಿಕೆಯನ್ನು ಉಪಯೋಗಿಸುವ ತಂತ್ರಗಾರನು ಮತ್ತು ಸಾಧ್ಯವಾದ ಮಟ್ಟಿಗೆ ಅತಿಮಾನುಷ ಶಕ್ತಿಯನ್ನು ಉಪಯೋಗಿಸಿ ನಮ್ಮ ಬಿದ್ದು ಹೋದ ದೇಹದ ನೀತಿ ಭ್ರಷ್ಟತ್ವವಾದ ಆಕಾಂಕ್ಷೆ ಮುಂತಾದವುಗಳನ್ನು ಹುಟ್ಟಿಸುವುದರ ಮೂಲಕ ಮರಳುಗೊಳಿಸುತ್ತಾನೆ. ಪದೇ ಪದೇ ಈ ಲೋಕದವುಗಳನ್ನು ನೀತಿವಂತಿಕೆ ಮತ್ತು ಸತ್ಯ ಹಾಗೂ ಸತ್ಯ ಮಾರ್ಗದಲ್ಲಿ ನಡೆಯುವವರ ವಿರುದ್ಧ ತನ್ನ ಆಯುಧಗಳನ್ನಾಗಿ ಮತ್ತು ಅರಿವಿಲ್ಲದ ಸಲಕರಣೆಗಳನ್ನಾಗಿ ಬಳಸುತ್ತಾನೆ. ಮುಂದಿನ ಶೀರ್ಷಿಕೆ, ಆತನು ಆದಿಯಿಂದಲೂ ಸುಳ್ಳುಗಾರನೂ ಕೊಲೆಗಾರನೂ ಆಗಿದ್ದಾನೆ. 8:44. ಪ್ರೇರಣಾಪೂರ್ವಕವಾದ ದಾಖಲೆಗಳು ಸೈತಾನನು ಪಟ್ಟು ಹಿಡಿದವನಾಗಿ ಮತ್ತು ಏಕರೂಪವಾಗಿ ದೇವರ ನಿಯಮಕ್ಕೆ ವಿರೋಧವಾಗಿ ದಂಗೆ ಎದ್ದವನು ಮತ್ತು ಅಧಿಕಾರಕ್ಕೆ ತನ್ನ ಸ್ವಂತ ಹಂಬಲದ ಮೂಲಕ ನಮ್ಮ ಆದಿ ತಂದೆ ತಾಯಿಗಳನ್ನು ಅವಿಧೇಯರಾಗುವಂತೆ ವಂಚಿಸಿದನು ಎಂಬುದನ್ನು ತಿಳಿಸುತ್ತದೆ. ಈ ರೀತಿಯಾದ ಮಾನವ ಪತನದ ನಿಮಿತ್ತ ಇದೇ ವಿರೋಧಿಯು ದೇವರ ನೀತಿವಂತಿಕೆಯ ಮತ್ತು ಸತ್ಯದ ನಿಷ್ಕರುಣನಾದ ವಿರೋಧಿಯಾಗಿದ್ದಾನೆ.
ಆತನು ಮಾನವ ಜಾತಿಯನ್ನು ತನ್ನ ಪಾಶದಲ್ಲಿ ಬಂಧಿಸುವವನು ಮಾತ್ರವಲ್ಲ ದೇವರ ಯೋಜನೆಯಲ್ಲಿ ಮತ್ತು ಕ್ರಿಸ್ತನ ಮೂಲಕ ಸ್ಥಾಪಿತವಾದ ಪ್ರಾಯಶ್ಚಿತ್ತ ಬಲಿಯ ಮಹಾಯೋಜನೆಯನ್ನು ವಿರೋಧಿಸುವವನೂ ಆಗಿದ್ದಾನೆ. ಪರಿಶುದ್ಧ ಗ್ರಂಥಗಳಲ್ಲಿ ಹೇಳಿರುವಂತೆ ಸೈತಾನನು ದೇವರನ್ನು ಬಿಟ್ಟು ಹೋಗಿ ಈ ಲೋಕದಲ್ಲಿ ತನ್ನದೇ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಬಂದಾಗ ಆತನಿಗೆ ದೇವದೂತರುಗಳಲ್ಲಿ ಸಹಾನುಭೂತಿಗಳು ಅಥವಾ ಜೊತೆ ಪಿತೂರಿಗಾರರು ಯಾರೂ ಇದ್ದಿಲ್ಲ. ಹೀಗಾಗಿ ಆತನು ದೇವರ ಇತ್ತೀಚಿನ ಸೃಷ್ಟಿಗಳಾದ ಮಾನವರನ್ನು ತನ್ನ ಪ್ರಜೆಗಳನ್ನಾಗಿ ಮಾಡಿಕೊಂಡು ಸೈತಾನನು ಸಹ ದೇವರ ಸಾಮಾನ್ಯ ಸೃಷ್ಟಿಯಾಗಿದ್ದನು ಎಂಬುದನ್ನು ಖಚಿತವಾಗಿರುವಂತೆ ಆತನೂ ಸಹ ಪರಿಪೂರ್ಣನಾಗಿಯೇ ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟನು ಎಂಬುದು ಖಚಿತ. ದೇವರ ಸಮಸ್ತ ಕಾರ್ಯಗಳು ಪರಿಪೂರ್ಣವಾದವುಗಳು ಎಫೆಸ 3:9. ನಮ್ಮ ಶರಣನಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದೂ ಇಲ್ಲ. ಧರ್ಮೋಪದೇಶಕಾಂಡ 32:4. ಆತನ ಬಳಿ ಒಂದೇ ಮಟ್ಟದ ಧರ್ಮಶೀಲತೆ, ನ್ಯಾಯ, ಪರಿಪೂರ್ಣತೆ ಇವುಗಳು ಉಂಟು ಮತ್ತು ಆತನೂ ಸಹ ಅದೇ ಮಟ್ಟದಲ್ಲಿದ್ದಾನೆ ಎಂಬುವಂಥದ್ದೇ.